ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 11 ಸ್ಥಾನಗಳಲ್ಲಿ ಜೆಡಿಎಸ್ ಬಿಜೆಪಿ ತಲಾ 4, ಕಾಂಗ್ರೆಸ್ 3 ಸ್ಥಾನವನ್ನು ಗಳಿಸಿವೆ. ಚುನಾವಣೆಯಲ್ಲಿ ಗೆದ್ದವರು ಸಂಭ್ರಮ ಪಟ್ಟರೆ ಸೋತವರು ಸಂಕಟದಿಂದ ಹೊರಟು ಹೋದರು. ಗೆಲುವು ದಾಖಲಿಸಿದವರ ಸಂತೋಷ ಮಾತ್ರ ಹೇಳತೀರದಾಗಿತ್ತು. ತಿಪಟೂರು ಕ್ಷೇತ್ರದಿಂದ ಆಯ್ಕೆಯಾದ ಬಿಜೆಪಿಯ ನಾಗೇಶ್ ತಮ್ಮ ಗೆಲುವನ್ನು ಕಾರ್ಯಕರ್ತರಿಗೆ, ರಾಷ್ಟೀಯ ನಾಯಕರಿಗೆ ಅರ್ಪಿಸಿದರು. ಕ್ಷೇತ್ರದ ಜನ ಜಾತಿಗೆ ಮಣೆ ಹಾಕದೆ ಪಕ್ಷಕ್ಕೆ, ಅಭಿವೃದ್ಧಿಗೆ ಮಣೆ ಹಾಕಿ ನನ್ನನ್ನು ಗೆಲ್ಲಿಸಿದ್ದಾರೆ. ಅವರ ನಿರೀಕ್ಷೆಗೆ ತಕ್ಕಂತೆ ಕ್ಷೇತ್ರದ ಅಭಿವೃದ್ಧಿ ಮಾಡುವೆ ಎಂದು ತಿಳಿಸಿದರು. ಇಷ್ಟೊಂದು ವಿಶ್ವಾಸ ಇಟ್ಟು ಗೆಲ್ಲಿಸಿದಂತ ತಿಪ್ಪೂರಿನ ತಾಲೂಕಿನ ಜನತೆಗೆ ಸಾಷ್ಟಾಂಗ ನಮಸ್ಕಾರ ಮಾಡುವಂತ ಪ್ರಯತ್ನ, ನಿಮ್ಮ ಮೂಲಕ ಮಾಡುವಂತ ಪ್ರಯತ್ನ ಮಾಡ್ತೀನಿ. ನನ್ನ ಗೆಲುವಿಗೆ ಸಹಕರಿಸಿದಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಯಡಿಯೂರಪ್ಪನವರು, ಅಖಿಲ ಭಾರತ ಅಧ್ಯಕ್ಷರಾದಂಥ ಅಮಿತ್ ಶಾ ಅವರು, ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರು, ಅವರೆಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ತುಂಬ ವಿಶ್ವಾಸ ಇಟ್ಕೊಂಡು ಜನ ಇವತ್ತು ತಿಪ್ಟೂರಿನಲ್ಲಿ ಇವತ್ತು ನನ್ನನ್ನು ಗೆಲ್ಲಿಸಿದ್ದಾರೆ. ಎಲ್ಲವನ್ನು ಮೆಟ್ಟಿ ಜನ ಗೆಲ್ಲಬೇಕು ಅನ್ನೋದಾದರೆ ಬೇರೆ ಬೇರೆ ಅವಶ್ಯಕತೆ ಇದೆ ಅಂತ ಹೇಳಿ, ಬೇರೆ ಬೇರೆ ಕೆಟ್ಟ ಪ್ರಚಾರಗಳನ್ನು ಮಾಡಿದ್ರೂ ಜನ ತಿಪ್ಟೂರಿನ ಜನತೆ ಎಲ್ಲವನ್ನು ಮೆಟ್ಟಿ ತುಂಬ ವಿಶ್ವಾಸದಿಂದ ಇವತ್ತು ನಂಗೆ ಮತ ಕೊಟ್ಟಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಿಂದ ಗೆದ್ದಿರುವ ಜೆಡಿಎಸ್ನ ಗೌರಿಶಂಕರ್ ಕೂಡ ತಮ್ಮ ಗೆಲುವನ್ನು ಕ್ಷೇತ್ರದ ಕಾರ್ಯಕರ್ತರಿಗೆ ಅರ್ಪಿಸಿದರು. ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಕ್ಕೆ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಹಿಂದೆ ಇದ್ದ ಶಾಸಕರು ದರ್ಪದಿಂದ ಮೆರೆಯುತ್ತಿದ್ದರು, ಅವರಿಗೆ ಜನ ಪಾಠ ಕಲಿಸಿದ್ದಾರೆ. ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಎಂದು ಗೌರಿಶಂಕರ್ ತಿಳಿಸಿದರು. ಇದು ಗೆಲುವು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ನಮ್ಮ JDS ಕಾರ್ಯಕರ್ತರಿಗೆ ನಾನು ಗೆಲುವು ಅರ್ಪಿಸ್ತೀನಿ. ಜೊತೆಯಲ್ಲಿ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ಮತ್ತು ಕುಮಾರ, ಮತ್ತು ನಮ್ಮ ತಂದೆ ತಾಯಿ, ಮತ್ತು ನಮ್ಮ ಅತ್ತೆ ಮಾವ, ಮತ್ತು ನನ್ನ ಸ್ನೇಹಿತರು, ಇವು ನನ್ನ ಗೆಲುವಿಗೆ ಇವರೆಲ್ಲ ಶ್ರಮ ಹಾಕಿದ್ದಾರೆ. ನನ್ನ ಗೆಲುವು ಎಲ್ರಿಗೂ ಅರ್ಪಿಸ್ತೇನೆ. ಈಗ ಒಂದಷ್ಟು ಆರೋಪ ಪ್ರತ್ಯಾರೋಪ ಜಿದ್ದಾಜಿದ್ದಿನ ಕಣ ಅನ್ನೋ ಥರ ಇತ್ತು ಕ್ಷೇತ್ರ, ಇಲ್ಲಿ ಗೆಲುವು ನಿರೀಕ್ಷೆ ಮಾಡಿದ್ರ ಅಂತ? ಖಂಡಿತ, ನಾನಾಗಲೇ ಈಗ ಹೋದ ಅಕ್ಟೋಬರಲ್ಲಿ ಡಿಸೈಡ್ ಮಾಡಿದ್ವಿ. 100% ಈ ಸರಿ ಗ್ರಾಮಾಂತರ ನಾವು ಗೆಲ್ತೀವಿ. ಜನ ಬದಲಾವಣೆ ಬಯಸ್ತಾರೆ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕು ಜನ ಬಯಸ್ತಾರೆ. ಜೊತೆಯಲ್ಲಿ ಗ್ರಾಮಾಂತರ ಕೂಡ ಬದಲಾವಣೆ ಮಾಡಬೇಕು ಜನ. ಮನೆ ಕುಮಾರ ಕಾರ್ಯಕ್ರಮ ಹಾಕಿದಾಗ ನಾನು ಮನೆ ಮನೆಗೂ ಭೇಟಿ ಕೊಟ್ಟಿದ್ದು. ಭೇಟಿ ಕೊಟ್ಟಾಗ ಜನರ ಅವರ ಮನಸ್ಸಿನ ಭಾವನೆ ಏನಿತ್ತು ಅಂದರೆ ಈ ಸರಿ ಬದಲಾವಣೆ ಮಾಡಿಕೊಡೋಣ ಅನ್ನೋದಿತ್ತು. ಸೊ ಅವಾಗಿಂದ ನನಗೆ ಗೊತ್ತಿತ್ತು 100% ಗೆಲ್ತೀನಿ ಅಂತೇಳಿ. ನಾನು ಅವತ್ತಿಂದ ಹೇಳ್ಕೊಂಬಂದೆ ಗೆಲ್ತೀನಿ ಅಂತ ಇವತ್ತು ಗೆದ್ದೆ. ಪ್ರಮುಖವಾಗಿ ನೋಡಿ, ಈಗ ಸಹಜವಾಗಿ ಚುನಾವಣೆ ಆದ ತಕ್ಷಣ ಸೋತ್ಬಿಟ್ರೆ ಕ್ಷೇತ್ರ ಬಿಟ್ಟು ಹೊಟ್ಟೋಗ್ತಾರೆ. ಬಟ್ ನಾನು ಯಾವುದೇ ಕಾರಣಕ್ಕೂ ಗೆದ್ದ ತಕ್ಷಣ ಕ್ಷೇತ್ರ ಬಿಟ್ಟೋಗಿಲ್ಲ. ಇಲ್ಲೇ ಮನೆ ಮಾಡಿದೆ. ಸೋತಾಗಿಂದ ಹಿಡ್ಕೊಂಡು ಜನರ ಕಷ್ಟ ಸುಖಗಳಿಗೆ, ಪ್ರತಿಯೊಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ. ಸೊ ಜನಕ್ಕೆ ಏನು ಮನಸ್ಸಿಗೆ ಬಂತು ಅಂದರೆ, ಇಷ್ಟೆಲ್ಲ ಸೋತರು ಕೂಡ, ಅವ್ನು ಜಿಲ್ಲಾ ಪಂಚಾಯತ್ ಸೋತ, MLA ಸೋತ, MP ಸೋತ್ವಿ, ಸೋತರು ಕೂಡ ಎಲ್ಲ ಒಂದು ಕಡೆ ಅವರು ಇವತ್ತು ಗೌರಿಶಂಕರ್ ಜೊತೆ ನಮ್ಮ ಕಷ್ಟದಲ್ಲಿ ಭಾಗಿಯಾಗ್ತಾನೆ ಅನ್ನೋ ಒಂದು ಭಾವನೆ. ಜೊತೆಲಿ ನನ್ನನ್ನು ರಾಜಕಾಣಿ ಅಂತ ಅನ್ನೋದಕ್ಕಿಂತ ನನ್ನ ಮನೆ ಮಗ ಅನ್ನೋ ಭಾವನೆ ಜನ ಇಟ್ಕೊಂಡ್ರು. ಇದೇ ಭಾಳ ಪ್ರಮುಖವಾದಂಥ ಸಂದ ಗೆಲ್ಲಿಕ್ಕೆ ಬೇಕಾದಷ್ಟಿದೆ ಸರ್, ಬೇಕಾದಷ್ಟು ಇಲ್ಲಿ ಬಂದು ಅಭಿವೃದ್ಧಿ. ಗ್ರಾಮಾಂತರ ಗುಬ್ಬಿ ಕ್ಷೇತ್ರದ JDSನ ಅಭ್ಯರ್ಥಿಯಾಗಿದ್ದ SR ಶ್ರೀನಿವಾಸ್ ಗೆಲುವು ಸಾಧಿಸಿದ್ದು ಇದು ನನ್ನ ಕ್ಷೇತ್ರದ ಜನರ ಗೆಲುವು ಎಂದು ತಿಳಿಸಿದ್ದಾರೆ. ಕೆಲವರು ನನ್ನನ್ನು ಸೋಲಿಸಲು ಕುತಂತ್ರ ಮಾಡಿದರು, ಆದರೆ ಜನರು ನನ್ನ ಕೈಬಿಡಲಿಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟ ಜನರ ವಿಶ್ವಾಸ ಉಳಿಸಿಕೊಂಡು ಅಭಿವೃದ್ಧಿ ಕಾರ್ಯ ಮಾಡುತ್ತೇನೆ ಎಂದರು. ಈ ಸಾರಿ ಎಲ್ಲ ಕಾರ್ಯಕರ್ತರು ಉರುಪಿನಿಂದ ಕೆಲಸ ಮಾಡಿದರು. ನಮಗೆ ಮತದಾರರ ಬಗ್ಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಆದರೆ ನಮ್ಮ ಕಾರ್ಯಕರ್ತರು ನಾನಿಂದ ಸೇರಿ ಎಲ್ಲರೂ ಕೂಡ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೊಂಡು ಸರಿಯಾಗಿ ನಾವು ಕ್ಯಾಂಪೇನ್ ಮಾಡಿರಲಿಲ್ಲ. ಅದಕ್ಕೆ ನಾವು ಸೋತಿದ್ದೋ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಲಿ.
ಅದನ್ನ ರಿವೈಸ್ ತಾಣೋ ರೀತಿಯಲ್ಲಿ ಬರ್ತಾ ಬಂದ ನಂತರ ನಡೆದಂತ ಚುನಾವಣೆಯಲ್ಲಿ ಎ ಪಿ ಎಂ ಸಿ ಇರ್ಬೋದು, ಈ ಚುನಾವಣೆ ಇರ್ಬೋದು, ಅದನ್ನ ಅತ್ಯಂತ ಸೀರಿಯಸ್ ಆಗಿ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಮತದಾರರು ಕೂಡ ಸ್ಪಂದಿಸಿದ್ದಾರೆ. ಅದರಿಂದ ನಾವು ಗೆಲ್ಲಲಿಕ್ಕೆ ಈಸಿ. ಈಗ ಮುಂದೆ ಏನೆಲ್ಲ ಅಭಿವೃದ್ಧಿ ಕಾರ್ಯ? ಈಗ ಕೆಲವು ನೀರಾವರಿ ಯೋಜನೆಗಳು ಅರ್ಧ ಆಗಿದೆ, ಅವೆಲ್ಲ ಕಂಪ್ಲೀಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಎಚ್ ಎ ಎಲ್ ಪ್ರಾರಂಭ ಮಾಡಿಸ್ಬೇಕಾಗಿದೆ. ಅಲ್ಲಿ 2 ವರ್ಷ ಆಯಿತು, ಮೋದಿ ಅವರು ಬಂದು ಶಿಲಾನ್ಯಾಸ ಮಾಡಿ ಹೋಗಿ 2 ವರ್ಷ ಆಗಿದೆ, ಅಲ್ಲಿ ಲೋಕಲಾಗಿ 4,000 ಜನ. ಇನ್ನು ತುಮಕೂರು ನಗರ ಕ್ಷೇತ್ರದಿಂದ ಬಿಜೆಪಿಯ ಜ್ಯೋತಿ ಗಣೇಶ್ ವಿಜಯಶಾಲಿಯಾಗಿದ್ದು ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಷನ್ಗೆ ಜನರು ಮರುಳಾಗಿದ್ದು ಅವರ ಅಭಿವೃದ್ಧಿ ಕಾರ್ಯವೈಖರಿಯನ್ನು ಮೆಚ್ಚಿ ನನ್ನನ್ನು ಗೆಲ್ಲಿಸಿದ್ದಾರೆ. ತುಮಕೂರು ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಲಿದ್ದೇನೆ ಎಂದರು. ತುಮಕೂರು ನಗರದ ಈ ಒಂದು ಬಿಜೆಪಿಯ ಜಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಯಡಿಯೂರಪ್ಪನವರು ಮತ್ತು ಅಮಿತ್ ಶಾ ಅವ್ರ ಗೆಲುವು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ತುಮಕೂರು ನಗರದ ಎಲ್ಲ ಒಂದು ನಾಗರಿಕರು ಕೂಡ ಒಮ್ಮತದಿಂದ ಜಾತ್ಯತೀತವಾಗಿ ನಮ್ಮನ್ನು ಬೆಂಬಲಿಸಿದ್ದಾರೆ. ತುಮಕೂರು ನಗರದ ಏಕೀಕರಣದ ಒಂದು ಅಭಿವೃದ್ಧಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಪಣ ತಟ್ಟು ನಿಲ್ತೇನೆ. ತುಮಕೂರು ನಗರದಲ್ಲಿರುವಂಥ ಎಲ್ಲರಿಗೂ ಕೂಡ ನರೇಂದ್ರ ಮೋದಿಯವರಂಥ ಹೌಸಿಂಗ್ ಫಾರ್ ಆಲ್ ಅದನ್ನು ಆ ಸ್ಕೀಮ್ನ ನಾವು ಮೊದಲನೇ ಆದ್ಯತೆ ಇಟ್ಕೊಂಡು ತುಮಕೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಮಾಡಬೇಕು ಅಂತ ನಾನು ಒಂದು ಪಣ ತೊಟ್ಟು ನಿಂತಿದ್ದೆ. ಈ ಗೆಲುವು ಬಿಜೆಪಿಯ ಎಲ್ಲ ಹಿರಿಯ ಮುಖಂಡರಿಗೆ ನಾನು ಅರ್ಪಿಸ್ತೇನೆ ಮತ್ತು ನಮ್ಮೆಲ್ಲ ಕಾರ್ಯಕರ್ತ ಪಡೆ ಏನು ಈ ಒಂದು ಎಲೆಕ್ಷನ್ ಗೆಲ್ಲಕ್ಕೆ ಒಂದು ಕಡೆ ಮುಖಂಡಗಳ ವರ್ಚಸ್ಸು, ಇನ್ನೊಂದು ಕಡೆ ಕಾರ್ಯಕರ್ತರು ನಮ್ಮ ಏನು ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ನಮ್ಗೆ ಓಟ್ ಹಾಕ್ಸಿದ್ದಾರೆ ಇವರಿಬ್ಬರಿಗೂ ಕೂಡ ಅರ್ಪಿಸ್ತೇನೆ. ಹೇಳೋಣಲ್ಲ, ಮನ್ನ ನರೇಂದ್ರ ಮೋದಿಯವರ ಹೌಸಿಂಗ್ ಫಾರ್ ಆಲ್ ಅಲ್ಲಿ ತುಮಕೂರಿನಲ್ಲಿರುವಂಥ ಎಲ್ಲರಿಗೂ ಕೂಡ ಮನೆ ಕೊಡಿಸೋದು. ತುಮಕೂರಿನ ಒಂದು ಮೂಲಭೂತ ಸೌಕರ್ಯ ಏನಿದೆ, ನೀರು, ಚರಂಡಿ, ರಸ್ತೆ, ಮುಖ್ಯವಾಗಿ ಕುಲ್ಗೆಟ್ರದಿದ್ದಾನೆ, ಇದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀವಿ. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿರುವ ಮಾಧುಸ್ವಾಮಿ, ತಾಲೂಕಿಗೆ ಹೆಮ್ಮೆ ಹರಿಸಲು ಮೊದಲ ಆದ್ಯತೆ ನೀಡುತ್ತೇನೆ, ಕ್ಷೇತ್ರದ ಅಭಿವೃದ್ಧಿ ಮಾಡುವುದು ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇನೆ ಎಂದರು. ಹಿಂದಿನ ಶಾಸಕರು ನನಗೆ ಸಹಕರಿಸಿ ಸ್ನೇಹಿತರಾಗಿರುತ್ತಾರೆ ಎಂಬ ವಿಶ್ವಾಸವಿದೆ. ಕಿರಣ್ ಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದು ನನ್ನ ಗೆಲುವಿಗೆ ಯಾವುದೇ ತೊಂದರೆ ಆಗಲಿಲ್ಲ ಎಂದರು. ಬಹಳ ಇಂಪಾರ್ಟೆಂಟ್, ಜೊತೆಲಿ ಬನ್ನಿ, ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಏನು ಪ್ರತಿಷ್ಠೆ ಅಡ್ಡಿ ಆಗಬಾರ್ದು, ಗೆಲುವು ಸೋಲು ಎಲ್ಲರಿಗೂ ಇದ್ದಿದೆ, ಲೆಟ್ಸ್ ಗೋ ಟುಗೆದರ್ ಅಂತ ಹೇಳ್ತೀನಿ. ಚಿಕ್ಕನಾಯಕನಹಳ್ಳಿಗೆ ಹೇಮಾವತಿ ನೀರು ಯಡಿಯೂರಪ್ಪನವ್ರ ಕಾಲದಲ್ಲಿ 106 ಕೋಟಿ ಕೊಟ್ಟು ಮಂಜೂರು ಮಾಡಿದ್ರು. ಈವರೆಗೆ ಬರೀ ಲ್ಯಾಂಡ್ ಅಕ್ವೈರ್ ಮಾಡಲಿಕ್ಕೆ ಹಣ ಬಿಡುಗಡೆ ಮಾಡದೆ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ಕೊಂಡು ಆ ಸ್ಕೀಮು ನೆಲಗುದಿ ಬೀಳ್ತು. ಬಹುಶಃ ದೊಡ್ಡ ಚರ್ಚೆ ಇವತ್ತು ಚಿಕ್ಕನಾಯಕನಹಳ್ಳಿನಲ್ಲಿ ಅದಾಗ್ತಾ ಇತ್ತು, ಅದನ್ನು ನಾನು ಆದ್ಯತೆ ಮೇಲೆ ಮಾಡ್ತೀನಿ. ಅದ್ರ ಜೊತೆಗೆ ಏನಾಗಿತ್ತು, ನಮಗದು ಫ್ಲಡ್ ವಾಟರ್ ಸ್ಕೀಮ್ ಅಂತ ಮಾಡಿದ್ರು, ಈಗೇನು 10 TMC ಎಕ್ಸ್ಟ್ರಾ ನೀರು ಕಾವೇರಿ ಟ್ರೈಬ್ಯುನಲ್ ಕರ್ನಾಟಕಕ್ಕೆ ಅಲೋಕೇಟ್ ಮಾಡಿದೆ, ಅದರಲ್ಲಿ ಹೇಗಾದ್ರು ಮಾಡಿ ಚಿಕ್ಕನಾಯಕನಹಳ್ಳಿಗೆ 1 TMC ಅಥವಾ 1.5 TMC ನೀರನ್ನು ರಿಸರ್ವ್ ಮಾಡಲಿಕ್ಕೆ ನಾನು ಒತ್ತಡ ಮಾಡ್ತೀನಿ. ಎರಡನೇದು, ಚಿಕ್ಕನಾಯಕನಹಳ್ಳಿನಲ್ಲಿ ಬಹಳ ಬೇಸರಗೊಂಡಿದ್ದು ಈ ಬಗರು ಕುಂ ಮಂಜೂರಿದ್ದಾರರು, ಕಡತಗಳು ತಯಾರಾಗಲೇ ಇಲ್ಲ, ಮಂಜೂರು ಮಾಡಲೇ ಇಲ್ಲ, ಸುಮಾರು 85 ಗೈಕೊಂಡು ಈವರೆಗಿರೋರಿಗೆ ಬಗರ್ಕುಂ ಸಾಗುವಳಿ ಕೊಡಲಿಲ್ಲ ಅಂತೇಳಿ ನಾವು ಹೋರಾಟ ಮಾಡಿ ನಾವೆಲ್ಲ ಕೇಸ್ ಹಾಕಿಸ್ಕೊಂಡು ನಾವೆಲ್ಲ ಪೊಲೀಸ್ ಸ್ಟೇಷನ್ ನುಗ್ಗುವಂಥ ಸ್ಥಿತಿ ನಿರ್ಮಾಣ ಆಗೈತೆ, ಆದ್ಯತೆಯಾಗಿ ಆ ಕೆಲಸ ಮಾಡ್ತೀನಿ. ಮೂರನೇದು, ಈ ನಮ್ಮ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ಗೆ ವಿರುದ್ಧವಾಗಿ ಇಡೀ ಸಾರ್ವಜನಿಕ ಕೆಲಸಗಳನ್ನ, ಸಿವಿಲ್ ವರ್ಕ್ಸ್ನ, ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರಗಳಿಗೆ ಏನು ಕೊಟ್ಟು ಲೂಟಿ ಹೊಡೆದಿದ್ದಾರೆ, ಅದನ್ನೆಲ್ಲ ನಾವು ಬಂದ್ ಮಾಡಿ ಟೆಂಡರ್ ಪ್ರಕ್ರಿಯೆಯಲ್ಲೇ ಕೆಲಸ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಕೊರಟಗೆರೆ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಸಚಿವ ಟಿಬಿ ಜಯಚಂದ್ರ ಮತ್ತಿತರ ಶಾಸಕರು ಪರಾಭವಗೊಂಡಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೊರತುಪಡಿಸಿ ಉಳಿದೆಲ್ಲರು ಮರು ಆಯ್ಕೆಯಾಗುವಲ್ಲಿ ವಿಫಲರಾದರು. ಎಸ್ ಆರ್ ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರದಿಂದ ಸತತ 4ನೇ ಬಾರಿ ಗೆಲುವು ಸಾಧಿಸಿ ದಾಖಲೆ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರ ಸ್ವಂತ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆದ್ದಿಲ್ಲ. ಡಾ ಪರಮೇಶ್ವರ್ ಸೇರಿ 3 ಗೆದ್ದಿದ್ದಾರೆ. ಸಚಿವ ಟಿಬಿ ಜಯಚಂದ್ರ ಸೇರಿ ಹಿಂದಿನ ಚುನಾವಣೆಯಲ್ಲಿ ಕಳೆದ ಬಾರಿ ಗೆದ್ದಿದ್ದ 4 ಶಾಸಕರು ಈ ಬಾರಿ ವಿಧಾನಸೌಧ ಪ್ರವೇಶಿಸುವಲ್ಲಿ ವಿಫಲರಾಗಿದ್ದಾರೆ. ಕಳೆದ ಬಾರಿ ಕೇವಲ 1 ಸ್ಥಾನ ಗಳಿಸಿದ ಬಿಜೆಪಿ ಈ ಬಾರಿ 4 ಸ್ಥಾನದೊಂದಿಗೆ ಗೆಲುವಿನ ನಗೆ ಬೀರಿದೆ. ಜೆಡಿಎಸ್ನ ಭದ್ರಕೋಟೆ ಎನ್ನಲಾದ ಜಿಲ್ಲೆಯಲ್ಲಿ ಪಕ್ಷದ 5 ಸ್ಥಾನಗಳಲ್ಲಿ 1 ಕಳೆದುಕೊಂಡು 4 ತೃಪ್ತಿಪಟ್ಟಿದೆ. ಕಾಂಗ್ರೆಸ್ ಕೂಡ 4 ಪೈಕಿ 3 ಸ್ಥಾನ ಗಳಿಸಲಷ್ಟೇ ಸಾಧ್ಯವಾಗಿದೆ.
ಸಚಿವ ಟಿಬಿ ಜಯಚಂದ್ರ ಶಿರಾದಲ್ಲಿ, ಅವರ ಪುತ್ರ ಸಂತೋಷ್ ಜಯಚಂದ್ರ ಚಿಕ್ಕನಾಯಕನಹಳ್ಳಿಯಲ್ಲಿ ಸೋಲುಂಡಿದ್ದಾರೆ. ಕಾಂಗ್ರೆಸ್ ಶಾಸಕರಾಗಿದ್ದ ಮಧುಗಿರಿಯ ಕೆಎನ್ ರಾಜಣ್ಣ, ತಿಪಟೂರಿನ ಷಡಕ್ಷರಿ, ತುಮಕೂರು ನಗರ ಕ್ಷೇತ್ರದ ಡಾ ರಫೀಕ್ ಅಹಮದ್ ಮರು ಆಯ್ಕೆಯಲ್ಲಿ ವಿಫಲರಾದರು. ಕೊರಟಗೆರೆಯಲ್ಲಿ ಡಾ ಪರಮೇಶ್ವರ್, ಪಾವಗಡದಲ್ಲಿ ವೆಂಕಟರಮಣಪ್ಪ, ಕುಣಿಗಲ್ನಲ್ಲಿ ಡಾ ರಂಗನಾಥ್ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಾರೆ. ಕುಣಿಗಲ್ನಲ್ಲಿ ಜೆಡಿಎಸ್ನ ಡಿ ನಾಗರಾಜಯ್ಯ ಐದನೇ ಬಾರಿ ವಿಧಾನಸಭೆ ಪ್ರವೇಶಿಸಲು ಸಾಧ್ಯವಾಗಿಲ್ಲ. ತುರುವೇಕೆರೆಯ ಎಂಟಿ ಕೃಷ್ಣಪ್ಪ, ಚಿಕ್ಕನಾಯಕನಹಳ್ಳಿಯ ಸಿಬಿ ಸುರೇಶ್ ಬಾಬು ತಮ್ಮ ನಾಲ್ಕನೇ ಬಾರಿ ಶಾಸಕರಾಗುವ ಪ್ರಯತ್ನ ವಿಫಲವಾಗಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿಯ ಸುರೇಶ್ ಗೌಡರ ಹ್ಯಾಟ್ರಿಕ್ ಪ್ರಯತ್ನ ವಿಫಲವಾಗಿದೆ. ಇವರು ಜೆಡಿಎಸ್ನ ಗೌರಿಶಂಕರ್ ವಿರುದ್ದ ಸೋಲು ಅನುಭವಿಸಿದ್ದಾರೆ. ಕುಣಿಗಲ್ನಲ್ಲಿ ಕಾಂಗ್ರೆಸ್ನ ಡಾ ರಂಗನಾಥ್ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿ ಶಾಸಕರಾಗಿದ್ದಾರೆ. ಮಧುಗಿರಿಯ ಜೆಡಿಎಸ್ನ ಎಂವಿ ವೀರಭದ್ರಯ್ಯ, ತುಮಕೂರು ನಗರ ಕ್ಷೇತ್ರದ ಜಿಬಿ ಜ್ಯೋತಿ ಗಣೇಶ್, ತುರುವೇಕೆರೆ ಬಿಜೆಪಿಯ ಮಸಲೆ ಜಯರಾಮ್ ಕಳೆದ ಚುನಾವಣೆಯಲ್ಲಿ ಸೋತು ಈ ಬಾರಿ ಇದೇ ಮೊದಲ ಸಲ ವಿಧಾನಸಭೆಯನ್ನು ಪ್ರವೇಶಿಸಿದ್ದಾರೆ. ಮಾಜಿ ಶಾಸಕರಾಗಿದ್ದ ತಿಪಟೂರಿನ ಬಿಜೆಪಿಯ ಬಿಸಿ ನಾಗೇಶ್, ಚಿಕ್ಕನಾಯಕನಹಳ್ಳಿ ಬಿಜೆಪಿಯ ಜೆಸಿ ಮಾಧುಸ್ವಾಮಿ, ತುಮಕೂರು ಗ್ರಾಮಾಂತರದ ಜೆಡಿಎಸ್ನ ಡಿಸಿ ಗೌರಿಶಂಕರ್ ಮತ್ತೊಂದು ಅವಧಿಗೆ ಶಾಸಕರಾಗುವ ಅವಕಾಶವನ್ನು ಮತದಾರರು ನೀಡಿದ್ದಾರೆ. ಮಾಜಿ ಸಚಿವ ಬಿ ಸತ್ಯನಾರಾಯಣ ಶಿರಾದಲ್ಲಿ ಜೆಡಿಎಸ್ನ ಅಭ್ಯರ್ಥಿಯಾಗಿ ಗೆಲುವು ಪಡೆದು ಮತ್ತೊಮ್ಮೆ ಶಾಸಕರಾಗಿದ್ದಾರೆ. ಮಾಜಿ ಸಚಿವ ವೆಂಕಟರಮಣಪ್ಪ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜೆಡಿಎಸ್ನ ತಿಮ್ಮರಾಯಪ್ಪ ವಿರುದ್ದ ಪ್ರಯಾಸದ ಜಯ ಪಡೆದಿದ್ದಾರೆ. ಕೇವಲ 328 ಮತಗಳ ಅಂತರದಲ್ಲಿ ಅದೃಷ್ಟದ ಗೆಲುವು ಕಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಏಕೈಕ ಸ್ಥಾನ ಪಡೆದಿದ್ದ ಬಿಜೆಪಿ ಈ ಸ್ಥಾನ ಕಳೆದುಕೊಂಡರೂ ತುಮಕೂರು ನಗರ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ತುರುವೇಕೆರೆಯಲ್ಲಿ ಗೆಲ್ಲುವ ಮೂಲಕ ನಾಲ್ಕು ಸ್ಥಾನಕ್ಕೇರಿದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಜೆಡಿಎಸ್ನ ಸಿಬಿ ಸುರೇಶ್ ಬಾಬು, ತುರುವೇಕೆರೆ ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಸತತ ನಾಲ್ಕನೇ ಗೆಲುವಿನಿಂದ ವಂಚಿತರಾಗಿ ಎರಡು ಕಡೆ ಬಿಜೆಪಿ ಅಭ್ಯರ್ಥಿ ಗೆಲುವು ಪಡೆದಿದ್ದಾರೆ. ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ ಮರು ಆಯ್ಕೆಯಾದ ಏಕೈಕ ಶಾಸಕ ಎಂಬ ಹೆಗ್ಗಳಿಕೆ ಪಡೆದ ಗುಬ್ಬಿ ಜೆಡಿಎಸ್ನ ಎಸ್ಆರ್ ಶ್ರೀನಿವಾಸ್ ಗೆಲುವಿಗೆ ಅಲ್ಲಿನ ಬಿಜೆಪಿ ಬಂಡಾಯ ನೆರವಾಗಿದೆ. ಬಿಜೆಪಿ ಅಭ್ಯರ್ಥಿ ಬೆಟ್ಟಸ್ವಾಮಿ, ಬಂಡಾಯಗಾರ ಪಕ್ಷೇತರ ಅಭ್ಯರ್ಥಿ ದಿಲೀಪ್ ಕುಮಾರ್ ಇಬ್ಬರು ಒಟ್ಟು 77,019 ಮತ ಪಡೆದಿದ್ದು ಬಿಜೆಪಿ ಒಮ್ಮತದ ಅಭ್ಯರ್ಥಿಯಾಗಿದ್ದರೆ ಎಸ್ಆರ್ ಶ್ರೀನಿವಾಸ್ ಸೋತು ಗುಬ್ಬಿಯಲ್ಲಿ ಮತ್ತೊಂದು ಕಮಲ ಅರಳುವ ಅವಕಾಶವಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಆಡಳಿತವನ್ನು ರಚಿಸಲಿದೆ. ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಂತ್ರಿಯಾಗುವ ಅವಕಾಶವಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಕ್ಕೂ ಸರಳ ಬಹುಮತ ದೊರಕಿಲ್ಲ. ಈ ಸ್ಥಿತಿಯಲ್ಲಿ ಜೆಡಿಎಸ್ ಆಡಳಿತ ರಚಿಸಲು ಕಾಂಗ್ರೆಸ್ ಪಕ್ಷ ಬೆಂಬಲ ನೀಡಿದೆ. ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗುವುದು ಖಚಿತವಾಗಿ. ಜೆಡಿಎಸ್ ನೇತೃತ್ವದ ಸರ್ಕಾರವೇ ಆಡಳಿತ ನಡೆಸಲಿದೆ. ಈ ಸರ್ಕಾರದಲ್ಲಿ ಕೊರಟಗೆರೆಯಿಂದ ಗೆದ್ದಿರುವ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಹುದ್ದೆ ಅಲಂಕರಿಸುವ ಸಾಧ್ಯತೆಗಳಿವೆ. ಜಿಲ್ಲೆಯಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ದೊರೆಯಬಹುದು ಎಂಬ ಲೆಕ್ಕಾಚಾರ ಆರಂಭವಾಗಿದೆ. ಜೆಡಿಎಸ್ನಲ್ಲಿ ಹಿರಿಯರಾದ ಶಿರಾದ ಬಿ ಸತ್ಯನಾರಾಯಣ ಅವರು ಮಂತ್ರಿಯಾಗಿ ಅನುಭವಿಯಾಗಿದ್ದವರು. ಆದರೆ ಅನಾರೋಗ್ಯದ ಕಾರಣ ಅವರಿಗೆ ಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆ ಕಡಿಮೆ. ಅವರು ಕೂಡ ಸಚಿವ ಹುದ್ದೆಗೆ ಹಠ ಹಿಡಿಯಲಾರರು ಎನ್ನಲಾಗಿದೆ. ಉಳಿದಂತೆ ಸತತ 4 ಬಾರಿ ಗೆದ್ದಿರುವ ಗುಬ್ಬಿಯ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನ ದೊರೆಯಲಿದೆ. ಜೊತೆಗೆ ಶ್ರೀನಿವಾಸ್ ಜಿಲ್ಲಾ ಸಚಿವರಾಗುವ ಅವಕಾಶವೂ ಲಭ್ಯವಿದೆ. ಹಿರಿಯರಾದ ಕಾಂಗ್ರೆಸ್ನ ಪಾವಗಡ ಶಾಸಕ ವೆಂಕಟರಮಣಪ್ಪ ಅವರಿಗೆ ಈ ಬಾರಿ ಮಂತ್ರಿಯೋಗ ಇದ್ದಂತಿಲ್ಲ. ಸತ್ಯನಾರಾಯಣ ಗೆದ್ದರೆ ಜೆಡಿಎಸ್ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಕುಮಾರಸ್ವಾಮಿ ಶಿರಾ ಪ್ರಚಾರ ಸಭೆಯಲ್ಲೇ ಹೇಳಿದ್ದರು. ಅದರಂತೆಯೇ ಈಗ ಆಗಿದೆ. ಜೆಡಿಎಸ್ ನೇತೃತ್ವದ ಸರ್ಕಾರ ರಚನೆ ಆಗುತ್ತದೆ. ಗೆದ್ದ ಎರಡು ಬಾರಿಯೂ ಸಚಿವರಾಗಿದ್ದ ಸತ್ಯನಾರಾಯಣ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗುತ್ತದೋ ಇಲ್ಲವೋ ಕಾದು ನೋಡಬೇಕಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ಚುನಾವಣಾ ಜಾತ್ರಾ ಮುಗಿಯಿತು, ಫಲಿತಾಂಶವೂ ಹೊರಬಿತ್ತು. ಕೆಲವರು ಗೆದ್ದು ಬೀಗಿದರೆ ಹಲವರು ಸೋತು ಸಪ್ಪೆ ಮೊರೆ ಹಾಕಿಕೊಂಡು ಮನೆದಾರಿ ಹಿಡಿದ್ರು. ಚುನಾವಣೆ ಅಂದ್ರೇನೆ ಹಾಗೆ ಪ್ರತಿಷ್ಠೆ, ಹಮ್ಮು, ಬಿಮ್ಮು, ಕುತೂಹಲ ಇದ್ದೇ ಇರುತ್ತೆ. ಇಂತಹ ಕುತೂಹಲಕ್ಕೆ ಫಲಿತಾಂಶ ತೆರೆ ಎಳೆದಿದೆ. ತುಮಕೂರು ಜಿಲ್ಲೆಯಲ್ಲಿ ಈ ಬಾರಿ 4 ಕ್ಷೇತ್ರದಲ್ಲಿ ಕಮಲ ಅರಳುವ ಮೂಲಕ ಕಂಪು ಬೀರಿದೆ. ಜೆಡಿಎಸ್ 4 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಕಾಂಗ್ರೆಸ್ ಹಲವೆಡೆ ಮಕ್ಕಡೆ ಮಲಗುವ ಮೂಲಕ ಕೇವಲ 3 ಕ್ಷೇತ್ರಕ್ಕಷ್ಟೇ ತೃಪ್ತಿ ಪಟ್ಟುಕೊಳ್ಳುವಂತಾಗಿದೆ. ಒಂದಷ್ಟು ಬದಲಾವಣೆ, ಹೊಸಬರಿಗೆ ಅವಕಾಶ, ಹಳಬರಿಗೆ ಸೋಲಿನ ರುಚಿ ತೋರಿಸುವ ಮೂಲಕ ಮತದಾರ ನೀಡಿದ್ದ ತೀರ್ಪು ಹೊರಬಿದ್ದಿದೆ. ತುಮಕೂರು ನಗರ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿತ್ತು. ಇಲ್ಲಿ ತ್ರಿಕೋನ ಸ್ಪರ್ಧೆ ನಡೆಯಲಿದೆ ಎಂದು ಅಂದಾಜಿಸಲಾಗಿತ್ತು. ಅದೇ ರೀತಿ ಸ್ಪರ್ಧೆ ಕೂಡ ನಡೆದಿತ್ತು. ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಡಾ ರಫೀಕ್ ಅಹಮದ್ ಗೆಲುವಿಗಾಗಿ ಎಲ್ಲಾ ತಂತ್ರಗಳನ್ನು ರೂಪಿಸಿದ್ರು. ಅದೇ ರೀತಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಗೋವಿಂದರಾಜು ಕೂಡ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದರು.
ಇನ್ನು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಜ್ಯೋತಿ ಗಣೇಶ್ ಕೂಡ ಈ ಬಾರಿ ವಿಜಯ ಪತಾಕೆ ಹರಿಸಲು ಎಲ್ಲ ರೀತಿಯ ಕಸರತ್ತು ಮಾಡಿದ್ರು. ಅಂತಿಮವಾಗಿ ಫಲಿತಾಂಶ ಹೊರಬಂದಿದ್ದು ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ಗೆಲುವಿನ ನಗೆ ಬರುವ ಮೂಲಕ ತುಮಕೂರು ನಗರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇವರು 5,293 ಮತಗಳ ಅಂತರದಿಂದ ಜಯಶಾಲಿಯಾಗಿದ್ದಾರೆ. ಇನ್ನು ತುಮಕೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೌರಿಶಂಕರ್ ಬಿಜೆಪಿ ಅಭ್ಯರ್ಥಿ ಬಿ ಸುರೇಶ್ ಗೌಡರ ನಡುವೆ ಪ್ರಬಲ ಸ್ಪರ್ಧೆ ಏರ್ಪಟ್ಟಿತ್ತು. ಬದ್ಧ ವೈರಿಗಳ ಕದನ ಎಂದೇ ಬಿಂಬಿತವಾಗಿದ್ದ ಈ ಚುನಾವಣೆ ದೊಡ್ಡ ಪ್ರತಿಷ್ಠೆಯಾಗಿತ್ತು. ಅಂತಿಮವಾಗಿ ಜೆಡಿಎಸ್ ಅಭ್ಯರ್ಥಿ ಗೌರಿಶಂಕರ್ ಗೆಲುವಿನ ಕೇಕೆ ಹಾಕಿದ್ದಾರೆ. ನಾನು ಗೆದ್ದ ಗೆಲ್ಲುವೆ ಎಂದು ಸವಾಲೆಸೆದಿದ್ದ ಸುರೇಶ್ ಗೌಡರಿಗೆ ಮಣ್ಣು ಮುಕ್ಕಿಸಿದ್ದಾರೆ. ಗೌರಿಶಂಕರ್ 5,640 ಅಂತರ ಮತಗಳಿಂದ ಜಯಗಳಿಸಿ ಎಂಎಲ್ಎ ಆಗಿದ್ದಾರೆ. ಪ್ರತಿಷ್ಠಿತ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರಿಗೆ ಗೆಲುವು ಎಂಬುದು ದೊಡ್ಡ ಪ್ರಶ್ನೆಯಾಗಿತ್ತು. ಜೆಡಿಎಸ್ನಿಂದ ಸ್ಪರ್ಧಿಸಿದ ಎಸ್ಆರ್ ಶ್ರೀನಿವಾಸ್, ಬಿಜೆಪಿಯ ಬೆಟ್ಟಸ್ವಾಮಿ, ಕಾಂಗ್ರೆಸ್ನ ಬಾಲಾಜಿ ಕುಮಾರ್ ಹಾಗೂ ಪಕ್ಷೇತರರಾಗಿ ಸ್ಪರ್ಧಿಸಿದ ದಿಲೀಪ್ ಕುಮಾರ್, ಎಚ್ಡಿ ಕೃಷ್ಣಪ್ಪ ನಾವೇ ಗೆಲ್ಲುತ್ತೇವೆ ಎಂಬ ವಿಶ್ವಾಸದಲ್ಲಿದ್ದರು. ಆದರೆ ಅಂತಿಮವಾಗಿ ಮತದಾರ ಜೆಡಿಎಸ್ ಅಭ್ಯರ್ಥಿಗೆ ಮತ್ತೆ ಮಣೆ ಹಾಕಿದ್ದಾರೆ. 9,081 ಮತಗಳ ಅಂತರದಿಂದ ಗೆಲ್ಲುವ ಮೂಲಕ ಶ್ರೀನಿವಾಸ್ 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಧುಸ್ವಾಮಿ ಭರ್ಜರಿ ಜಯಗಳಿಸುವ ಮೂಲಕ ತಮ್ಮ ಜಮಾನ ಆರಂಭಿಸಿದ್ದಾರೆ. ಟಿಕೆಟ್ ಗೊಂದಲ ಹಾಗೂ ಪ್ರತಿಷ್ಠೆಯ ಕಣವಾಗಿದ್ದ ಈ ಕ್ಷೇತ್ರದಲ್ಲಿ ಮಾಧುಸ್ವಾಮಿ ಮತದಾರರನ್ನ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. 9,020 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಗೆದ್ದು 3ನೇ ಬಾರಿ ಶಾಸಕರಾಗಲು ಕನಸು ಕಾಣುತ್ತಿದ್ದ ಸಿಬಿ ಸುರೇಶ್ ಬಾಬು ಅವರನ್ನು ಮತದಾರರು ತಿರಸ್ಕರಿಸಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ಸಂತೋಷ್ ಜಯಚಂದ್ರ ಉತ್ತಮ ಸ್ಪರ್ಧೆ ನೀಡಿದ್ದರಾದರೂ ಸೋತು 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಶಿರಾ ವಿಧಾನಸಭಾ ಕ್ಷೇತ್ರ ಪ್ರತಿಷ್ಠೆಯ ಕಣ, ಅದರಲ್ಲೂ ಸಚಿವ ಟಿಬಿ ಜಯಚಂದ್ರರ ಸ್ಪರ್ಧೆ ಕಾರಣದಿಂದ ಗಮನ ಸೆಳೆದಿತ್ತು. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಟಿಬಿ ಜಯಚಂದ್ರ ನಿರಾಯಾಸವಾಗಿ ಗೆಲ್ಲುತ್ತಾರೆ ಎಂದೇ ಹೇಳಲಾಗಿತ್ತು. ಆದರೆ ಜೆಡಿಎಸ್ನಿಂದ ಸ್ಪರ್ಧಿಸಿದ ಬಿ ಸತ್ಯನಾರಾಯಣ ಅವರ ಎದುರು ಹೀನಾಯವಾಗಿ ಸೋತಿದ್ದಾರೆ. ಶಿರಾ ತಾಲೂಕಿಗೆ ಹೇಮೆ ನದಿ ನೀರು ಹರಿಸಿದ ಭಗೀರಥ ಎಂದೇ ಕರೆಸಿಕೊಂಡಿದ್ದ ಟಿಬಿ ಜಯಚಂದ್ರರ ಸೋಲು ನಿಜಕ್ಕೂ ಅಚ್ಚರಿ ಮೂಡಿಸಿದೆ. ಇನ್ನು 8,297 ಮತಗಳ ಲೀಡ್ನಲ್ಲಿ ಸತ್ಯಣ್ಣ ಗೆದ್ದು ಬೀಗಿದ್ದಾರೆ. ಮಧುಗಿರಿ ಪ್ರತಿಷ್ಠೆಯ ಕದನ ಕಣ ಕೆಎನ್ ರಾಜಣ್ಣ ಅವರ ಕಾರಣಕ್ಕೆ ಕ್ಷೇತ್ರ ಸದ್ದು ಮಾಡಿತ್ತು. ಜೆಡಿಎಸ್ನ ವೀರಭದ್ರಿಯ ಎದುರಾಳಿ ಎಂಬ ಕಾರಣಕ್ಕೆ ಕುತೂಹಲ ಮೂಡಿಸಿತ್ತು. ಅಂತಿಮವಾಗಿ ಮತದಾರನ ತೀರ್ಪು ಹೊರಬಿದ್ದಿದೆ. ಗೆಲ್ಲುವ ಕುದುರೆ ಎನಿಸಿದ ಕೆಎನ್ ರಾಜಣ್ಣ ಎಡವಿ ಬಿದ್ದಿದ್ದಾರೆ. ಮತದಾರನ ಮನಸ್ಸು ಗೆಲ್ಲುವಲ್ಲಿ ಸೋತಿದ್ದಾರೆ. 18,350 ಮತಗಳ ಅಂತರದಿಂದ ರಾಜಣ್ಣ ಅವರಿಗೆ ಸೋಲಿನ ರುಚಿ ತೋರಿಸಿದ ವೀರಭದ್ರಯ್ಯ ವಿಧಾನಸೌಧದ ಕಡೆ ನಡೆದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ತಾನು ಮಾತ್ರ ಕೊರಟಗೆರೆ ಕ್ಷೇತ್ರದಲ್ಲಿ ಸೋತಿದ್ದ ಡಾ ಜಿ ಪರಮೇಶ್ವರ್ ಈ ಬಾರಿ ಗೆಲುವಿನ ನಗೆ ಬೀರಿದ್ದಾರೆ. ಎದುರಾಳಿಯಾಗಿದ್ದ ಜೆಡಿಎಸ್ನ ಸುಧಾಕರ್ ಲಾಲ್ ಪರಮೇಶ್ವರ್ ಎದುರು ಸೋಲೊಪ್ಪಿಕೊಂಡಿದ್ದಾರೆ. ಕುತಂತ್ರಕ್ಕೆ ಬಲಿಯಾಗಿ ಸೋತಿದ್ದ ಪರಮೇಶ್ವರ್ ಅವರನ್ನು ಮತದಾರ ಈ ಬಾರಿ ಕೈಹಿಡಿದಿದ್ದಾನೆ. 7,619 ಮತಗಳ ಲೀಡ್ನಲ್ಲಿ ಪರಂ ವಿಜಯ ಪತಾಕೆ ಹಾರಿಸಿದ್ದಾರೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕದನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾ ರಂಗನಾಥ್ ಜಯಶಾಲಿಯಾಗಿದ್ದಾರೆ. ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡರ ವಿರೋಧದ ನಡುವೆ ಟಿಕೆಟ್ ಗಿಟ್ಟಿಸಿಕೊಂಡಿದ್ದ ರಂಗನಾಥ್ ಗೆದ್ದಿದ್ದಾರೆ. ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಡಾ ನಾಗರಾಜಯ್ಯ, ಬಿಜೆಪಿಯ ಡಿ ಕೃಷ್ಣಕುಮಾರ್ ಸೋಲಿನ ದವಡೆಗೆ ಸಿಲುಕಿದ್ದಾರೆ. ನಾನು ಗೆದ್ದೇ ಗೆಲ್ಲುವೆ ಎಂಬ ನಿರೀಕ್ಷೆಯಲ್ಲಿದ್ದ ಶಾಸಕ ಡಿ ನಾಗರಾಜಯ್ಯ 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. 4,546 ಮತಗಳ ಲೀಡ್ನಲ್ಲಿ ಡಾ ರಂಗನಾಥ್ ಗೆಲುವು ಸಾಧಿಸಿದ್ದಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ನಾಗೇಶ್ ಜಯದ ನಗೆ ಬೀರುವ ಮೂಲಕ ಕಮಲದ ಕಂಪು ಬೀರಿದ್ದಾರೆ. ಟಿಕೆಟ್ ಕೈತಪ್ಪಿ ನಂತರ ಟಿಕೆಟ್ ಗಿಟ್ಟಿಸಿಕೊಂಡು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ ಕೆ ಷಡಕ್ಷರಿ ಹೀನಾಯ ಸೋಲುಂಡಿದ್ದಾರೆ. ಇನ್ನು ಜೆಡಿಎಸ್ನ ಲೋಕೇಶ್ವರ್ 3ನೇ ಸ್ಥಾನದಲ್ಲಿ ಉಳಿದಿದ್ದರು. ಪಕ್ಷೇತರರಾದ ಶಾಂತಕುಮಾರ್ ನಂಜಾಮರಿ ಯಾವುದೇ ಮ್ಯಾಜಿಕ್ ಮಾಡಲಿಲ್ಲ. ಜಿಲ್ಲೆಯಲ್ಲೇ 25,563 ಮತಗಳ ಲೀಡ್ ಗಳಿಸಿ ನಾಗೇಶ್ ದಾಖಲೆಯ ಜಯ ಗಳಿಸಿದ್ದಾರೆ. ಕಳೆದ ಬಾರಿ ತುರುವೇಕೆರೆ ಕ್ಷೇತ್ರದಲ್ಲಿ ಸೋತಿದ್ದ ಮಸಾಲೆ ಜಯರಾಮ್ ಈ ಬಾರಿ ಗಮ್ಮತ್ತು ಬೀರಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧಿಸಿದ ಮಸಾಲೆ ಜಯರಾಮ್ ಮತ್ತು ಜೆಡಿಎಸ್ ಅಭ್ಯರ್ಥಿ ನಡುವೆ ನೇರ ಸ್ಪರ್ಧೆ ಎಂದು ಅಂದಾಜಿಸಲಾಗಿತ್ತು. ಅದೇ ರೀತಿ ಫೈಟ್ ನಡೆದು ಅಂತಿಮವಾಗಿ ಮಸಾಲೆ 1,913 ಮತಗಳ ಲೀಡ್ನಲ್ಲಿ ಜಯಶಾಲಿಯಾಗಿದ್ದಾರೆ. ಗೆಲ್ಲುವ ವಿಶ್ವಾಸದಲ್ಲಿದ್ದ ಎಂಟಿ ಕೃಷ್ಣಪ್ಪ ಅವರನ್ನು ಮತದಾರರು ಕೈಬಿಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಚೌಧರಿ ರಂಗಪ್ಪ ಗೆಲ್ಲಲಾಗಲಿಲ್ಲ. ಗಡಿನಾಡು ಬರದ ಬೀಡು ಎಂದೇ ಕುಖ್ಯಾತಿ ಗಳಿಸಿರುವ ಪಾವಗಡ ಕ್ಷೇತ್ರದಿಂದ ಕಾಂಗ್ರೆಸ್ನ ವೆಂಕಟರಮಣಪ್ಪ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ನ ತಿಮ್ಮರಾಯಪ್ಪ ಪ್ರಬಲ ಪೈಪೋಟಿ ನೀಡಿದರಾದರೂ ಅಂತಿಮವಾಗಿ ವೆಂಕಟರಮಣಪ್ಪ ಕೇವಲ 328 ಓಟ್ಗಳ ಲೀಡ್ನಲ್ಲಿ ಗೆದ್ದು ಬೀಗಿದ್ದಾರೆ.
ಇನ್ನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಬಲರಾಮ್ ಪ್ರಬಲ ಪೈಪೋಟಿ ನೀಡುವಲ್ಲಿ ವಿಫಲವಾಗಿ ಸೋಲಿಗೆ ಶರಣಾಗಿದ್ದಾರೆ. ಒಟ್ಟಾರೆ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಮತದಾರನ ತೀರ್ಪು ಕೆಲವರಿಗೆ ಖುಷಿ ಕೊಟ್ಟರೆ ಹಲವರಿಗೆ ನಿರಾಸೆ ಮೂಡಿಸಿದೆ. ಜೊತೆಗೆ ಕೆಲವು ಕ್ಷೇತ್ರಗಳ ಫಲಿತಾಂಶ ಅಚ್ಚರಿಗೂ ಕಾರಣವಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಜಯಗಳಿಸಿದ ಅಭ್ಯರ್ಥಿಗಳ ಬೆಂಬಲಿಗರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ತುಮಕೂರಿನ ಸರ್ಕಾರಿ ಪಾಲಿಟೆಕ್ನಿಕ್, ಸರ್ಕಾರಿ ವಿಜ್ಞಾನ ಮತ್ತು ಕಲಾ ಕಾಲೇಜಿನಲ್ಲಿ ಜಿಲ್ಲೆಯ 11 ಕ್ಷೇತ್ರಗಳ ಮತ ಎಣಿಕೆಯು ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಯಿತು. ತಮ್ಮ ಪಕ್ಷಗಳ ಅಭ್ಯರ್ಥಿಗಳ ಸೋಲು ಗೆಲುವುಗಳ ಫಲಿತಾಂಶ ತಿಳಿಯಲು ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಿಂದ ಸಾವಿರಾರು ಮಂದಿ ಆಗಮಿಸಿ ಮತ ಎಣಿಕೆ ಕೇಂದ್ರದ ಮುಂಭಾಗ ಜಮಾಯಿಸಿದ್ದರು. ಚುನಾವಣಾಧಿಕಾರಿಗಳು ಗಂಟೆಗೊಮ್ಮೆ ಮತಗಳ ಎಣಿಕೆಯ ಬಗ್ಗೆ ಮಾಹಿತಿ ನೀಡುತ್ತಿದ್ದರು. 12 ಗಂಟೆಯ ನಂತರ ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಅಭ್ಯರ್ಥಿಗಳ ಸೋಲು ಗೆಲುವಿನ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲು ಆರಂಭಿಸಿದರು. ಮಧುಗಿರಿ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯ, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕ ಡಿಸಿ ಗೌರಿಶಂಕರ್, ತುಮಕೂರು ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಬಿ ಜ್ಯೋತಿ ಗಣೇಶ್ ಅವರು ಅತ್ಯಧಿಕ ಮತಗಳಿಂದ ಆಯ್ಕೆಯಾದರು. ಈ ವಿಷಯ ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರಿಗೆ ತಿಳಿಯುತ್ತಿದ್ದಂತೆಯೇ ಸಾವಿರಾರು ಮಂದಿ ಪಕ್ಷದ ಬಾವುಟಗಳನ್ನು ಹಿಡಿದು ನಗರದಲ್ಲಿ ಬಿಜೆಪಿ ಪರ ಘೋಷಣೆಗಳನ್ನು ಕೂಗುತ್ತಾ ವಿಜೃಂಭಿಸಿದರು. ಮತ ಎಣಿಕೆ ಕೇಂದ್ರದ ಮುಂಭಾಗದಿಂದ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗಣೇಶ್ ಅವರು ತಮ್ಮ ಪಕ್ಷದ ಮುಖಂಡರೊಂದಿಗೆ ರೋಡ್ ಶೋ ನಡೆಸಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದರು. ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ಪಕ್ಷದ ಬಾವುಟಗಳನ್ನು ಹಿಡಿದು ಬಿಜೆಪಿಯ ಪರ ಘೋಷಣೆ ಕೂಗಿದರು. ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಗೌರಿಶಂಕರ್ ಅವರು ತಮ್ಮ ಪಕ್ಷದ ಮುಖಂಡರೊಂದಿಗೆ ರೋಡ್ ಶೋ ನಡೆಸಿ ಸಂಭ್ರಮಿಸಿದರು. ತುಮಕೂರಿನ ಯಲ್ಲಾಪುರದಲ್ಲಿ ಯುವಕನನ್ನು ಮಾರಕಾಸ್ತ್ರಗಳಿಂದ ಹತ್ಯೆ ಮಾಡಲಾಗಿದೆ. ತುಮಕೂರಿನ ಹೊರವಲಯದಲ್ಲಿ ಯುವಕನೊಬ್ಬನನ್ನು ಮಾರಕಾಸ್ತ್ರದಿಂದ ಹೊಡೆದು ಕೊಲೆಗೈದಿರುವ ಘಟನೆ ಪತ್ತೆಯಾಗಿದೆ. ತುಮಕೂರಿನ ಯಲ್ಲಾಪುರ ಬಳಿ ಕಳೆದ ರಾತ್ರಿ ಈ ಕೃತ್ಯ ನಡೆದಿದ್ದು ಕೊಲೆಯಾದ ವ್ಯಕ್ತಿ ಮಧುಗಿರಿಯ ವೆಂಕಟೇಶಮೂರ್ತಿ ಎಂದು ಗುರುತಿಸಲಾಗಿದೆ. ಕತ್ತಿನ ಹಿಂಭಾಗಕ್ಕೆ ಮಚ್ಚಿನಿಂದ ಹೊಡೆದು ಕೊಲೆಗೈದಿದ್ದು ಈ ಕೊಲೆಗೆ ಕಾರಣ ತಿಳಿದು ಬಂದಿಲ್ಲ. ಗ್ರಾಮಾಂತರ ಠಾಣಾ ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ಶವವನ್ನು ಜಿಲ್ಲಾ ಆಸ್ಪತ್ರೆಯ ಶವಾಗಾರದಲ್ಲಿ ಇಡಲಾಗಿದೆ. ಆರೋಪಿಗಳ ಪತ್ತೆಗೆ ಪೊಲೀಸರು ವ್ಯಾಪಕ ಬಲೆ ಬೀಸಿದ್ದಾರೆ. ಮಧುಗಿರಿ ಕ್ಷೇತ್ರದಲ್ಲಿ ಜೆಡಿಎಸ್ನ ವೀರಭದ್ರಯ್ಯ ಗೆಲುವು ಪಡೆದಿದ್ದು ಬೆಂಬಲಿಗರು ವಿಜಯೋತ್ಸವ ಆಚರಿಸಿದರು. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎನ್ ರಾಜಣ್ಣ ಅವರನ್ನು ಪರಾಭವಗೊಳಿಸಿ 18,900 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಕ್ಕಾಗಿ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಅಭಿವೃದ್ಧಿಯ ಹರಿಕಾರನೆಂದೇ ಹೆಸರಾಗಿದ್ದ ಸಹಕಾರಿ ಧುರೀಣ ಹಾಗೂ ಹಾಲಿ ಶಾಸಕ ಕೆಎನ್ ರಾಜಣ್ಣ ಅವರನ್ನು ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯರವರು ಪರಾಭವಗೊಳಿಸಿ 18,900 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಹಾಲಿ ಶಾಸಕರನ್ನು ಪರಾಭವಗೊಳಿಸಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸಿ ಪಟಾಕಿ ಸಿಡಿಸಿ ನೂರಾರು ಯುವಕರು ಬೈಕ್ ರ್ಯಾಲಿ ಮೂಲಕ ಸಂಭ್ರಮಿಸಿದರು. ಕನ್ನಡ ಜಾಗೃತಿ ವೇದಿಕೆ ಗೌರವಾಧ್ಯಕ್ಷ ಕೇಬಲ್ ಸುಬ್ಬು, ಟೈಲರ್ ಶಿವಣ್ಣ, ಎಂಬಿ ಶಿವಶಂಕರ್, ಸ್ಟುಡಿಯೋ ನಾರಾಯಣ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.